ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ದಿವಸ ಅಂದರೆ ಹತ್ತನೆಯ ತಾರೀಕು ಗುರುವಾರ ನಾವು ಅಷ್ಟಮಿ ದಿವಸ ಆಶ್ವೀಜ ಮಾಸ ಶುಕ್ಲಪಕ್ಷ ಅಷ್ಟಮಿ ದಿವಸ ನಾವು ಮಹಾಗೌರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಆವತ್ತಿನ ದಿವಸ ಮತ್ತೊಂದು ವಿಶೇಷ ಅಂತ ಅಂದರೆ ಸರಸ್ವತಿ ಪೂಜೆಯನ್ನು ಸಹ ನಾವು ಅಂದೇ ಮಾಡ್ತೇವೆ ಈಗ ಬನ್ನಿ ನಾವು ರಂಗೋಲಿಯೊಂದಿಗೆ ಸರಸ್ವತಿ ಪೂಜೆಯ ಮುಹೂರ್ತ ಆಗಿರ್ಬೋದು ಹಾಗೇ ಮಹಾಗೌರಿ ಅಮ್ಮನವರ ಒಂದು ಶುಭ ಮುಹೂರ್ತ ಹಾಗೆ ಅದರ ಒಂದು ಹಿನ್ನೆಲೆ ಪ್ರತಿಯೊಂದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ಈ ಒಂದು ರಂಗೋಲಿಯು ತುಂಬ ಸರಳವಾದದ್ದು ಇದನ್ನು ನೀವು ದೇವರ ಮನೆಯಲ್ಲೇ ಬಿಡಬೇಕಾಗುತ್ತದೆ ಹಾಗೆಯೇ ರಾಹುಗ್ರಹಕ್ಕೆ ಸಂಬಂಧಪಟ್ಟಂಥ ರಂಗೋಲಿ ಆಗಿರುತ್ತದೆ ಅಮ್ಮನವರು ರಾಹುಗ್ರಹದ ಅಧಿಪತಿಯಾಗಿರ್ತಾರೆ ಹಾಗಾಗಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ರಂಗೋಲಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಮಹಾಗೌರಿ ಅಮ್ಮನವರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಈ ತಾಯಿ ತುಂಬಾ ಐಶ್ವರ್ಯ ಮತ್ತು ಸೌಂದರ್ಯ ಬುದ್ಧಿವಂತಿಕೆಯನ್ನು ನೀಡುವಂಥವಳಾಗಿರ್ತಾಳೆ ದೇವಿಯ ಮತ್ತೊಂದು ರೂಪವೇ ಈ ಒಂದು ಮಹಾಗೌರಿ ಹಮ್ಮನವರಾಗಿರ್ತಾರೆ ಈ ಅಮ್ಮನವರು ಗಣೇಶನ ತಾಯಿ ಅಂತಲೂ ಕೂಡ ಕರೀತಾರೆ ಈ ಅಮ್ಮನವರಾಗಿ ಏನಪ್ಪಾ ಅಂತಂದರೆ ಪೂಜೆ ಮಾಡೋದ್ರಿಂದ ಮಕ್ಕಳಲ್ಲಿ ಅಂದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಆಯುಷ್ಯ ಆಗಿರ್ಬೋದು ಜ್ಞಾನಾರ್ಜನೆ ವಿದ್ಯಾಭ್ಯಾಸ ಆರೋಗ್ಯ ಎಲ್ಲವನ್ನೂ ಕೂಡ ನಮಗೆ ಕೊಡತಕ್ಕವಳು ಕೂಡ ಹಾಕಿರ್ತಾರೆ ಅಮ್ಮನವರು ಆಮೇಲೆ ಈ ಅಮ್ಮನವ್ರು ಏನಪ್ಪಾ ಅಂದ್ರೆ ತುಂಬಾ ಶಾಂತಮಯಿ ಮೈ ಆಕೆಂದ್ರೆ ಕರುಣಾಮಯಿ ಕೂಡ ನಾವು ಏನೇ ಒಂದು ಕೋರಿಕೆ ಇಟ್ಟರೂ ಕೂಡ ಅದು ಬೇಗನೆ ಈಡೇರ್ತಾ ಹೋಗುತ್ತದೆ ತುಂಬಾ ಸೌಮ್ಯ ಸ್ವಭಾವದವರು ಅಂತಾನೆ ಹೇಳ್ಕೋಬಹುದು ಆಮೇಲೆ ಇವರು ತುಂಬಾ ಆಕರ್ಷಣೀಯವಾಗಿರ್ತಾರೆ ನೋಡೋದಕ್ಕೆ ಇವರಿಗೆ ನಾಲ್ಕು ಕೈಗಳಿರ್ತವೆ ಒಂದು ಮಹಾಗೌರಿಯ ವಾಹನ ಅಂತ ಬಂದಾಗ ಗೂಳಿ ಆಗಿರುತ್ತದೆ ಈಗ ಅಮ್ನವ್ ನಾಲ್ಕು ಕೈ ಕೈಗಳಲ್ಲಿ ಒಂದು ಬಲಗೈನ ಒಂದು ಕೈಯಲ್ಲಿ ಅಭಯಸ್ತ ಅಂದರೆ ಅಭಯ ಮುದ್ರೆ ಇರುತ್ತದೆ ಕೆಳಗಿನ ಕೈಯಲ್ಲಿ ತ್ರಿಶೂಲವಿರುತ್ತದೆ ಅದೇ ರೀತಿ ಎಡಗೈಯಲ್ಲಿ ಒಂದು ಕೈಯಲ್ಲಿ ಹಾಗೆ ಕೆಳಗಿನ ಒಂದು ಕೈಯಲ್ಲಿ ವರಮುದ್ರೆಯನ್ನು ಸಹ ಇಡ್ಕೊಂಡಿರ್ತಾರೆ ಈ ಅಮ್ನವರು ರಾಹುಗ್ರಹದ ಅಧಿಪತಿ ಆಗಿರ್ತಾರೆ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಈ ಒಂದು ಅಷ್ಟಮಿಯಲ್ಲಿ ಲಿನ ಮಹಾಗೌರಿ ಅಮ್ನವರು ನಾವು ಪೂಜೆ ಮಾಡ್ತೀವಲ್ಲ ಆವತ್ತಿನ ದಿವಸವೇ ನಾವು ಸರಸ್ವತಿ ಪೂಜೆಯನ್ನು ಸಹ ಮಾಡ್ತೇವೆ ಈ ಅಷ್ಟಮಿ ತಿಥಿಯಂದು ನಮಗೆ ಬರುವಂಥ ಒಂದು ಶುಭ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಅದು ಬೆಳಗಿನ ಒಂದು ಬೆಳಗಿನ ಜಾವದಲ್ಲಿ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೂ ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡ್ಕೊಬೋದು ಹಾಗೆಯೇ ದೇವಸ್ಥಾನಕ್ಕೂ ಸಹ ಹೋಗ್ಬೋದು ಅಂದರೆ ಬನ್ನಿ ಮರದ ಪೂಜೆಗೂ ಸಹ ಹೋಗ್ಬೋದು ಅದರ ನಂತರದ ಸಮಯ ಅಂತ ಬಂದಾಗ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಅದರ ನಂತರದ ಒಂದು ಶುಭ ಮುಹೂರ್ತ ಅಂತ ಬಂದಾಗ ಅಭಿಜಿನ್ ಮುಹೂರ್ತ ಇದು ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ಮೂರು ನಿಮಿಷದವರೆಗೂ ಇರ್ತದೆ ಈ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡ್ಕೋಬೋದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈಗ ಸರಸ್ವತಿ ಪೂಜೆನು ಸಹ ನೀವು ಇದೇ ಒಂದು ಮುಹೂರ್ತದಲ್ಲಿ ಮಾಡ್ಕೋಬೇಕಾಗಿರೋದ್ರಿಂದ ನಿಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸೋದಕ್ಕೆ ಆಗೋದಿಲ್ವಲ್ಲ ಈ ಅಭಿಜಿನ್ ಮುಹೂರ್ತದಲ್ಲೂ ಕೂಡ ನೀವು ಒಂದು ಪೂಜೆ ಮಾಡ್ಕೋಬೋದು ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ ಮೂರು ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಸಂಜೆ ಸಮಯದಲ್ಲೂ ಕೂಡ ಮಾಡಬಹುದು ಯಾಕಂದ್ರೆ ಮಕ್ಕಳು ಒಮ್ಮೊಮ್ಮೆ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗಿ ಾರೆ ಬಂದ ಮೇಲೆ ಒಂದು ಸಿದ್ಧತೆ ಮಾಡ್ಕೊಂಡು ಮಾಡೋದು ಟೈಮ್ ಆಗುತ್ತೆ ಹಾಗಾಗಿ ಬೆಳಗ್ಗೆನೂ ಮಾಡಬಹುದು ಸಂಜೆಯ ಸಮಯದಲ್ಲೂ ಮಾಡ್ಬೋದು ಆಮೇಲೆ ಗೋಧೂಳಿ ಸಮಯ ಅಂತ ಬಂದಾಗ ಅಂದರೆ ಸಂಜೆಯ ಸಮಯ ಅಂತ ಬಂದಾಗ ಆರು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಅಂದರೆ ಮಹಾಗೌರಿ ಅಮ್ಮನವರ ಪೂಜೆಯನ್ನು ಮಾಡ್ಕೋಬಹುದು ಹಾಗೆಯೇ ನೀವು ಒಂದು ಸರಸ್ವತಿ ಪೂಜೆಯೂ ಸಹ ಇದೇ ಒಂದು ಸಮಯದಲ್ಲಿ ಕೂಡ ನೀವು ಮಾಡ್ಕೋಬಹುದು ನೋಡಿ ರಂಗೋಲಿ ಕೂಡ ಮುಕ್ತಾಯವಾಯಿತು ಇದರ ಮಧ್ಯದಲ್ಲಿ ನಾನು ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರ ಹೇಳಿ ಬರ್ತಿದ್ದೇನೆ ಹಾಗೆ ಗುಲಾಬಿ ಮತ್ತು ಹಸಿರು ಬಣ್ಣದಿಂದ ನಾನು ಅಲಂಕಾರ ಮಾಡಿದ್ದೇನೆ ಯಾಕೆಂತಂದರೆ ಇವತ್ತಿನ ಒಂದು ಬಣ್ಣ ಅಂತ ಬಂದಾಗ ಗುಲಾಬಿ ಬಣ್ಣವಾಗಿರುತ್ತದೆ ಮಹಾಗೌರಿಯ ಒಂದು ಅಮ್ಮನವರ ಬಣ್ಣ ಅಂತ ಬಂದಾಗ ಗುಲಾಬಿ ಬಣ್ಣವಾಗಿರುತ್ತದೆ ಹಾಗೆ ಪ್ರಸಾದ ಅಂತ ಬಂದಾಗ ತೆಂಗಿನಕಾಯಿಂದ ಮಾಡಿರುವಂಥ ಪ್ರಸಾದ ಅಂದರೆ ನೀವು ತೆಂಗಿನಕಾಯಿಂದ ಹೋಳಿಗೆ ಮಾಡ್ಬೋದು ಅಥವಾ ತೆಂಗಿನಕಾಯಿಂದ ನೀವು ಒಂದು ಕಜ್ಜಾಯ ಮಾಡಿ ನೀವು ಇಡಬಹುದು ಈ ರೀತಿಯಾಗಿ ನೀವು ಒಂದು ಪ್ರಸಾದವಾಗಿ ಇಡಬಹುದು ಆಮೇಲೆ ಮತ್ತೊಂದು ಮಾಹಿತಿಯನ್ನು ಪ್ಪ ಅಂತಂದರೆ ಸರಸ್ವತಿ ಪೂಜೆಯಲ್ಲೂ ಕೂಡ ನಾವು ತೆಂಗಿನಕಾಯಿಂದ ಮಾಡಿರುವಂಥ ಪ್ರಸಾದವೇ ವಿಶೇಷವಾಗಿರುತ್ತದೆ ಹಾಗಾಗಿ ನೀವು ಎರಡೂ ಒಂದು ಅಂದರೆ ಮಹಾಗೌರಿ ಅಮ್ಮನವ್ರಿಗೂ ನೀವು ಅದೇ ಪ್ರಸಾದವಾಗಿ ಇಡ್ಬೋದು ಹಾಗೆ ಸರಸ್ವತಿ ಪೂಜೆಗೂ ಕೂಡ ನೀವು ಅದೇ ಪ್ರಸಾದವಾಗಿ ಇಡ್ಬೋದು ಇನ್ನು ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು ಇದು ಅಷ್ಟೇ ನೀವು ಮಹಾಗೌರಿ ಅಮ್ಮನವ್ರಿಗೂ ಕೂಡ ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿ ಸರಸ್ವತಿ ಪೂಜೆಗೂ ಕೂಡ ನೀವು ಮಲ್ಲಿಗೆ ಹೂವಿಂದ ಅಲಂಕಾರನೇ ಮಾಡಿ ತುಂಬ ವಿಶೇಷವಾದದ್ದು ಹಾಗೇನೆ ಮಹಾಗೌರಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಹೇಳ್ಕೊಡುವಂಥ ಮಂತ್ರ ಅಂದರೆ ಓಂ ದೇವಿ ಮಹಾಗೌರಿಯೇ ನಮಃ ಓಂ ದೇವಿ ಮಹಾಗೌರಿಯೇ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಬೇಕಾಗುತ್ತದೆ ಅದರ ನಂತರದಲ್ಲಿ ಬರುವಂಥ ಸ್ತೋತ್ರ ಅಂದರೆ ದೇವಿ ಸರ್ವಭೂತೇಶು ಮಹಾ ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಥೈ ನಮಸ್ತಸ್ಥೈ ನಮೋ ನಮಃ ಅಂತೇಳಿ ಈ ಒಂದು ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಳಿ ತುಂಬ ಸರಳವಾಗಿ ಇರುವಂಥ ಮಂತ್ರ ಇದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈಗ ನಾನು ಸರಸ್ವತಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಮಂತ್ರಗಳು ನಾನು ತಿಳಿಸ್ಕೊಟ್ಟಿದ್ದೇನೆ ಇದು ಗೌರಿ ಅಮ್ಮನವರಿಗೆ ಅಂದರೆ ಮಹಾಗೌರಿ ಅಮ್ಮನವ್ರ್ ಹೇಳ್ಕೊಳ್ಳುವಂಥ ಮಂತ್ರವಾಗಿರುತ್ತದೆ ಇನ್ನು ಪ್ರಸಾದ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅವತ್ತಿನ ದಿವಸ ನೀವು ಸರಸ್ವತಿ ಪೂಜೆನೂ ಕೂಡ ಇದೇ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಆಮೇಲೆ ಮಹಾಗೌರಿ ಅಮ್ಮನವರ ಪೂಜೆನೂ ಕೂಡ ಇದೇ ಅಷ್ಟಮಿ ದಿವಸನೇ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು